श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशिकर दयाशतकस्तोत्रदर्थानुसन्धान अरवतोनय श्लोक अकूपारैरेकोदकसमयवैतण्डिकजवैः अनिर्वाप्याम् क्षिप्रम् क्षपयितुमविद्याख्यबडवाम् ಕೃಪೇ ತ್ವ ತತ್ತಾದೃಗ್ ಪ್ರತಿಮ ವೃಷಪೃಥೀಧರಪತಿ ದ್ವಿಗುಣ ನಿಜ ಬಿಂದು ಪ್ರಭವಸೀ ಕೃಪೆ ದಯಾದೇವಿಯೇ ಏಕೋದಕ ಸಮಯ ಜಲಗಳು ಏಕೀಭೂತವಾಗುವಂತಹ ಪ್ರಳಯ ಸಮಯದ ವೈತಂಡಿಕ ವೈತಂಡಿ ವಿತಂಡವಾದಿಯ ಮಾತುಗಳ ವೇಗದಂತಹ ವೇಗವನ್ನುಳ್ಳ ಅಕೂಪಾರೈ ಸಪ್ತ ಸಮುದ್ರಗಳಿಂದಲೂ ಅನಿರ್ವಾಪ್ಯಾಂ ಅಳಿಸಲು ಅಸಾಧ್ಯವಾದ ಅವಿದ್ಯಾಖ್ಯ ಬಡಬಾಂ ಅವಿದ್ಯೆ ಎನ್ನುವಂತಹ ಬಡಬಾಗ್ನಿಯನ್ನು ತತ್ತಾದೃಕ್ ಅಂತಹ ಹವಾಂಗನಸಗೋಚರವಾದ ಮಹತ್ವವುಳ್ಳ ವೃಷ ಪೃಥ್ವೀಧರಪತಿ ಶ್ರೀನಿವಾಸನ ಸ್ವರೂಪ ದ್ವೈಗುಣ್ಯ ದ್ವಿಗುಣ ನಿಜಬಿಂದು ಅವನ ದಿವ್ಯಾತ್ಮ ಸ್ವರೂಪದ ಎರಡಷ್ಟರ ಎರಡರಷ್ಟು ಸ್ವರೂಪವುಳ್ಳ ತ್ವ ನೀನು ಕ್ಷಿಪ್ರಂ ಶಮಯಿತು ಪ್ರಭವಿಸಿ ತಕ್ಷಣವೇ ಅಂದರೆ ಜಾಗ್ರತೆಯಾಗಿ ಶಾಂತಗೊಳಿಸಲು ಸಮರ್ಥಳಾಗಿದ್ದೀಯೇ ರಕ್ಷಾಭರವು ಸಮರ್ಪಣೆ ಮಾಡಲ್ಪಟ್ಟಿತು ಈಗ ನಿರ್ಭರನಾದ್ದರಿಂದ ಚೇತನನ್ನು ನಿರ್ಭಯನಾಗಿರಬಹುದು ಆದ್ದರಿಂದ ಇಲ್ಲಿ ಕೃತಕೃತ್ಯನಾಗಿರುವುದು ತೋರಿಸಲ್ಪಡುತ್ತೆ ಭಗವಂತನನ್ನು ಕಂಡರೆ ಎಲ್ಲರಿಗೂ ಭಯವೇ ಶ್ರುತಿ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಭೇಷಾಸ್ಮಾತ್ವಾತಃಪವತೆ ಭೀಷೋದೇ ತಿೂರ್ಯ ಹಾಗೆಯೇ ಭಯಾದಗ್ನಿಸ್ತಪತಿ ಮಹದ್ಭಯಂ ವಜ್ರ ಮುದ್ಯತಂ ಎಂದು ಮುಂತಾಗಿ ಅನೇಕ ವಿಧವಾಗಿ ಎಲ್ಲರೂ ಹೇಗೆ ಭಯ ಭಗವಂತನಿಗೆ ಭಯಪಟ್ಟು ತಮ್ಮ ತಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ ಅಂತ ಶ್ರುತಿ ಹೇಳುತ್ತೆ ಆ ಭಯವನ್ನು ಹೋಗಲಾಡಿಸಲು ಈಗ ದಯೆಯ ಮಹತ್ವವನ್ನು ಸ್ತೋ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನಲ್ಲಿ ದಯೆಗೆ ಭಗವಂತನು ಪರಾಧೀನನು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾನೆ ದಯೆಯು ಭಗವಂತನಿಗೆ ಅವನಿಗಿಂತ ಅತಿ ಬೃಹತ್ತಾದವಳು ಎಂದೆಲ್ಲ ಇಲ್ಲಿ ಸ್ತೋತ್ರ ಮಾಡ್ತಾರೆ ಇದು ನಮ್ಮ ಭಯವನ್ನೆಲ್ಲ ಹೋಗಿಸುವುದಕ್ಕೆ ಪ್ರಯೋಜನವಾಗುತ್ತೆ ಆ ದಯಾದೇವಿಯ ಸ್ವರೂಪವನ್ನು ನಾವು ತಿಳಿದುಕೊಂಡರೆ ಆ ದಯಾದೇವಿಯನ್ನು ಆಶ್ರಯಿಸಿದರೆ ನಮಗೆ ಯಾವ ಭಯವೂ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ಅಕೂಪಾರೈರೇ ಕೋದಕ ಸಮಯ ವೈತಂಡಿಕಜ ವೈಹಿ ಏಕೋದಕ ಸಮಯ ಎಂದರೆ ಏಕರಣವದ ಕಾಲ ಪ್ರಳಯ ಕಾಲ ಆಗ ಸಮುದ್ರಗಳು ನಿರತಿಶಯವಾಗಿ ಪ್ರವೃದ್ಧವಾಗುತ್ತವೆ ಆ ಪ್ರಳಯ ಕಾಲದಲ್ಲಿ ನೀರು ಪ್ರಚಂಡವಾದ ತಡೆಯಿಲ್ಲದ ವೇಗವನ್ನು ಹೊಂದಿರುತ್ತೆ ಬಿತಂಡಾವಾದವನ್ನು ಮಾಡುವವರು ವೈತಂಡಿಕರು ಅವರಿಗೆ ಸ್ವಪಕ್ಷ ಎಂಬುದೇ ಇಲ್ಲ ಎಲ್ಲ ಪರಪಕ್ಷವೇ ಅವುಗಳನ್ನು ಕಟುವಾದ ವಾಕುಗಳಿಂದ ನಿರಸನ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರ ವಾ ವಾಕಿನ ವೇಗ ಹೇಗಿರುತ್ತೆ ಅದೇ ರೀತಿಯಲ್ಲಿ ಈ ಪ್ರಳಯ ಕಾಲದ ಸಮುದ್ರದ ವೇಗ ಇರುತ್ತೆ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ ಅದು ಪ್ರಳಯ ಕಾಲದ ನೀರಿನಂತೆಯಂತೆ ಅವರ ವಾದ ಅದಕ್ಕೂ ಸ್ವಪಕ್ಷವೋ ಪರಪಕ್ಷವೋ ಇಲ್ಲದೆ ಎಲ್ಲವನ್ನೂ ಮುಳುಗಿಸುತ್ತೆ ಈ ಕಾಲದ ನೀರು ಸಹ ಅನಿರ್ವಾಪ್ಯಾಂ ಕ್ಷಿಪ್ರಂ ಕ್ಷಪಯಿತು ಅವಿದ್ಯಾಖ್ಯ ಬಡಬಾಂ ಅವಿದ್ಯೆ ಎನ್ನುವಂತಹ ಬಡಬಾ ನಲವು ವಿಶ್ವವೇ ಪ್ರಳಯವಾದರೂ ನಾಶವಾಗೋದಿಲ್ಲ ಅವಿದ್ಯೆ ಎಂಬುದು ಇಲ್ಲಿ ಕರ್ಮವನ್ನು ತಿಳಿಸುತ್ತೆ ಇದನ್ನು ವಿಷ್ಣು ಪುರಾಣದಲ್ಲಿ ಅವಿದ್ಯಾ ಕರ್ಮಸಂಜ್ಞಾನಿಯ ತೃತೀಯ ಶಕ್ತಿ ಅಂತ ಹೇಳಲಾಗಿದೆ ಬ್ರಹ್ಮಸೂತ್ರವೂ ಸಹ ಕರ್ಮವು ಅನಾದಿ ಎಂಬುದನ್ನು ತಿಳಿಸುತ್ತೆ ಬಡಬಾನೆಲವು ಸಮುದ್ರದಲ್ಲಿಯೇ ಹುಟ್ಟಿ ಸಮುದ್ರವನ್ನೇ ಶೋಷಣೆ ಮಾಡಿಬಿಡುತ್ತೆ ಹಾಗೆಯೇ ಜೀವರ ಕರ್ಮಗಳು ಅವರಲ್ಲೇ ಹುಟ್ಟಿ ಅವರನ್ನೇ ಪೀಡಿಸುತ್ತೆ ಕರ್ಮರೂಪವಾದ ಈ ಬಡಬಾನೆಲವನ್ನು ದಯಾದೇವಿಯು ಕ್ಷಣ ಮಾತ್ರದಲ್ಲಿ ನಾಶಪಡಿಸ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ ಕೃಪೆ ತ್ವಂ ಪ್ರತಿಮ ವೃಷ ಪೃಥ್ವೀಧರ ಸ್ವರೂಪ ದ್ವೈಗುಣ್ಯ ದ್ವಿಗುಣ ನಿಜಬಿಂದು ಪ್ರಭಾವಸಿ ಪ್ರಕೃತಿ ಮಂಡಲವೆಲ್ಲ ಏಕೋದಯವಾಗುವುದು ಪ್ರಳಯದಲ್ಲಿ ಆಗ ವೈತಂಡಿಕರ ವಾದಗಳಂತೆ ತಡೆಯಿಲ್ಲದ ವೇಗವನ್ನು ಹೊಂದಿರುತ್ತೆ ಆದರೂ ಅವಿದ್ಯೆಯು ಹಾಗೆಯೇ ಇರುತ್ತೆ ಕೇವಲ ವಿತಂಡಾಭಾರದಿಂದ ತನ್ನದಾಗಲಿ ಇತರದಾಗಲಿ ಅವಿದ್ಯೆಯು ನಾಶವಾಗುವುದಿಲ್ಲವಲ್ಲ ಬ್ರಹ್ಮವು ನಾಲ್ಕು ಪಾದಗಳನ್ನು ಉಳ್ಳುದು ಶ್ರುತಿ ಅದನ್ನು ಪಾದೋಸ್ಯ ವಿಶ್ವ ಭೂತಾನಿ ತ್ರಿಪಾದ ಸ್ಯಾಮೃತ ದಿವಿ ಅಂತ ಹೇಳುತ್ತೆ ಅಲ್ಲದೆ ಉಭಯ ವಿಭೂತಿ ವಿಷ್ಠವಾ ವಿಶಿಷ್ಟವಾದು ಸಹ ಅದುದು ಬ್ರಹ್ಮವು ಅಂತಹ ಬ್ರಹ್ಮಕ್ಕಿಂತ ನಾಲ್ಕರಷ್ಟು ದೊಡ್ಡದಂತೆ ದಯಾಪ್ರವಾಹದ ಬಿಂದುಗಳು ಆದ್ದರಿಂದಲೇ ದಯಾಪ್ರವಾಹಕ್ಕೆ ಬ್ರಹ್ಮನಿಗೆ ಹೋಲಿಸಿದರೆ ನಿರತಿಶೆ ಬೃಹತ್ವವು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಪರಮಾತ್ಮನ ಸ್ವರೂಪಕ್ಕೆ ಹೋಲಿಸಿದರೆ ದಯೆಯ ಸ್ವರೂಪವು ಅದಕ್ಕಿಂತ ನಾಲ್ಕರಷ್ಟು ದೊಡ್ಡದಾದುದು ಎಂದು ಆಚಾರ್ಯರು ಇಲ್ಲಿ ವರ್ಣಿಸುತ್ತಾರೆ ಅಪರಿಚ್ಛಿನ್ನವಾದ ಭಗವತ್ ಸ್ವರೂಪಕ್ಕಿಂತ ದಯೆ ಅಧಿಕವಾದುದು ಅಂತ ವರ್ಣಿಸಿರುವುದು ದಯೆ ಇಲ್ಲದೆ ಹೋದರೆ ಭಗವತ್ ಸ್ವರೂಪವೇ ಇಲ್ಲ ಅನ್ನೋದನ್ನು ಕೂಡ ಸೂಚಿಸುತ್ತೆ ಹೀಗೆ ಅನಾದಿ ಕಾಲದಿಂದ ಅನುಸರಿಸಿ ಬರುತ್ತಿರುವಂತಹ ಈ ಅವಿದ್ಯೆ ಅನ್ನುವಂತಹ ಕರ್ಮವನ್ನು ಅಥವಾ ಅಜ್ಞಾನವನ್ನು ದಯಾದೇವಿ ಪೂರ್ಣವಾಗಿ ನಾಶಪಡಿಸಲು ಸಮರ್ಥಳಾಗಿದ್ದಾಳೆ ಅಂತ ಬಹಳ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿದೇಶಗನ್ನಿಲ್ಲಿ ಇದರ ಅರ್ಥ ಪ್ರಪತ್ತಿ ಮಾಡಿದವನ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಅನ್ನುವುದೇ ಆಗಿದೆ ಕೋದಕ ಕಸಮಯ ವೈತಂಡಿ ಕಜವೈಹಿ ಅನಿರ್ವಾಪ್ಯಾಂ ಕ್ಷಿಪ್ರಂ ಕ್ಷಪಯಿತು ಅವಿದ್ಯಾ ಕ್ಷಬಡಬಾಂ कृपे त्वम् तत्तादृक्प्रथिमवृषपृथ्वीधरपतिस्वरूप द्वैगुण्यद्विगुणनिजबिन्दुः प्रभवसिरडनय श्लोक विवित्सावेताली विगमपरिशुद्धेऽपि हृदये पटुप्रत्याहारप्रभृति पुटपाकप्रचकिताः नारायणशिखरि कूटस्थकरुणे ನಿರುದ್ಧತ್ವದ್ರೋಹ ನೃಪತಿಸುತ ನೀತಿಹತಿ ನಾರಾಯಣಶಿಖರಿ ಕರುಣೆ ನಾರಾಯಣಶಿ ನಾರಾಯಣಾದ್ರಿಯಲ್ಲಿ ಸ್ಥಿರವಾಗಿ ನೆಲೆಸಿರುವಂತಹ ಶ್ರೀನಿವಾಸನ ದಯೆಯೇ ಹೃದಯೇ ಮನಸ್ಸು ವೇತಾಳಿ ಧನವೇ ಮೊದಲಾದವುಗಳ ಇಚ್ಛೆ ಎಂಬ ಭೇತಾಳದ ವಿಗಮ ಪರಿಶುದ್ಧೇಪಿ ಅದರ ನಿರ್ಗಮನದಿಂದ ಶುದ್ಧವಾಗಿದ್ದರೂ ಸಹ ಪಟು ಪ್ರತ್ಯಾಹಾರ ದುರ್ಜಯವಾದ ಇಂದ್ರಿಯ ನಿವರ್ತನವೇ ಮೊದಲಾದ ಪುಟಪಾಕ ಪ್ರಚಕಿತಾ ಅಂತರ್ಜ್ವಾಲಗಳಿಂದ ಹೆದರಿದವನಾಗಿ ತ್ವಾಂ ನಮಂತಹ ನಿನ್ನಲ್ಲಿ ಶರಣಾಗತಿ ಮಾಡಿದವರಾಗಿ ನಿರುದ್ಧತ್ವದ್ರೋಹಾ ನಿನ್ನಲ್ಲಿ ದ್ರೋಹವನ್ನು ಬಿಟ್ಟವರಾಗಿ ನೃಪತಿ ಸುತ ನೀತಿಂ ರಾಜಕುಮಾರನ ನ್ಯಾಯವನ್ನು ನಜಹತಿ ಬಿಡುವುದಿಲ್ಲ ಸಕಲ ದುರಿತಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನುಳ್ಳ ದಯಾದೇವಿಯಲ್ಲಿ ಶರಣಾಗತಿಯನ್ನು ಮಾಡಿ ಮುಂದಿನ ಕಾಲದಲ್ಲಿ ನಿರ್ಭರರು ನಿರ್ಭಯವೂ ನಿರ್ಭಯರೂ ಆಗಿ ಕಳೆಯುವರೆಂದು ಇಲ್ಲಿ ತಿಳಿಸುತ್ತಾರೆ ಹಿಂದಿನ ಶ್ಲೋಕದಲ್ಲಿ ಅವಿದ್ಯೆಯನ್ನು ಪೂರ್ಣವಾಗಿ ದಯಾದೇವಿ ಶರಣಾಗತರಿಗೆ ಅವರ ಅವಿದ್ಯೆಯನ್ನು ಪೂರ್ಣವಾಗಿ ನಾಶಪಡಿಸುತ್ತಾಳೆ ಅಂತ ಹೇಳಿದರು ಅದರಿಂದ ಅವರು ನಿರ್ಭರರು ನಿರ್ಭಯರೂ ಆಗಿರ್ತಾರೆ ಅನ್ನೋದನ್ನು ಇಲ್ಲಿ ತೋ ಇಲ್ಲಿ ತಿಳಿಸ್ತಾರೆ ಸ್ವಾಮಿ ವಿವಿತ್ಸಾ ವೇತಾಲಿ ವಿಗಮ ಪರಿಶುದ್ಧೇ ಪಿ ಹೃದಯೇ ಈ ಶ್ಲೋಕವು ಸಂಕಲ್ಪ ಸೂರ್ಯೋದಯದ ಶ್ಲೋಕವನ್ನು ನಮಗೆ ನೆನಪಿಗೆ ತರುತ್ತೆ ಕಾಮಾತಂಕ ಅತೀತ್ಯ ಕೋಪದಹನಂ ನಿರ್ವಾಪ್ಯ ವಿತ್ತ ಸ್ಪೃಹ ವೇತಾಲೀಂ ವ್ಯವಧೂಯ ಅಂತ ಹೇಳಿಬಿಟ್ಟು ಅಲ್ಲಿ ಸ್ತೋತ್ರ ಮಾಡ್ತಾರೆ ಹಿಂದಿನ ಶ್ಲೋಕದಲ್ಲಿ ಅವಿದ್ಯೆಯ ದಹನವನ್ನು ಹೇಳಿ ಈಗ ಧನವೇ ಮೊದಲಾದ ಕಾಮ್ಯಗಳಲ್ಲಿನ ಆಸೆ ಎಂಬ ವಿವಿತ್ಸಾವೇತಾಲಿಯ ನಿರಸನವು ಹೇಳಲ್ಪಡುತ್ತೆ ಇಲ್ಲಿ ಪಟು ಪ್ರತ್ಯಾಹಾರ ಪ್ರಭೃತಿ ಪುಟ ಪಾಕ ಪ್ರಚಕಿತಾ ಪಟು ಪ್ರತ್ಯಾಹಾರ ಅಂದರೆ ತೀವ್ರವಾದ ಪ್ರತ್ಯಾಹಾರ ಧಾರಣ ಮೊದಲಾದವನ್ನುಳ್ಳ ಉಗ್ರವಾದ ತಪಸ್ಸಿಗೆ ಹೆದರಿದವರು ಎಂದರೆ ಉಗ್ರವಾದ ತಪಸ್ಸಿನ ರೂಪವಾದ ಭಕ್ತಿಯೋಗವನ್ನು ಅನುಷ್ಠಾನ ಮಾಡಲು ಅಶಕ್ತರಾದವರು ಭಕ್ತಿಯೋಗದಲ್ಲಿ ಶಕ್ತಿ ಇಲ್ಲದವರು ದಯಾದೇವಿಯಲ್ಲಿ ಪ್ರಪತ್ತಿಯನ್ನು ತಾನೇ ಮಾಡಬೇಕು ಅಷ್ಟೇ ಅಲ್ಲದೆ ಇಲ್ಲಿ ವಿವಿತ್ಸಾ ವೇತಾಲಿ ಎಂಬುದರಿಂದ ಭಕ್ತಿಯೋಗವನ್ನು ಅನುಷ್ಠಾನ ಮಾಡಲು ಸಮರ್ಥರಾದವರೂ ಸಹ ಆ ಕಷ್ಟವಾದ ಉಪ್ ಉಪಾಸನೆಯನ್ನು ಬಿಟ್ಟು ಪ್ರಪತ್ತಿಯನ್ನೇ ಆಶ್ರಯಿಸುವುದು ಮೇಲು ಅಂತಲೂ ಸೂಚನೆ ಮಾಡಿದ್ದಾರೆ ಸ್ವಾಮಿ ಪರತಂತ್ರರಿಗೆ ಪ್ರಪತ್ತಿಯು ಬಹಳ ಉಚಿತವಾದುದೇ ಆಗಿದೆಯಲ್ಲ ಇಲ್ಲಿ ಪುಟ ಪಾಕ ಪ್ರಚಕಿತಾ ಎಂಬುದರಿಂದ ಹೇಗೆ ಅಂತರ್ಮುಖವಾದ ಜ್ವಾಲೆಯು ಹೊರಗೆ ಕಾಣಿಸದಿದ್ದರೂ ಸಹ ಅಧಿಕವಾಗಿ ದಾಹಕವಾಗಿ ಭಯಂಕರವಾಗುವುದೋ ಹಾಗೆ ಉಪಾಯಾಂತರಗಳು ಅತ್ಯಂತ ಭಯಾವಹವಾದವು ಎಂಬುದು ಸಹ ಸೂಚಿತವಾಗಿದೆ ಅಂತಹವರು ನಮಂತಸ್ತ್ವಾಂ ನಾರಾಯಣ ಶಿಖರಿ ಕೂಟಸ್ಥ ಕರುಣೆ ನಾರಾಯಣ ಶಬ್ದವು ಪಿತೃತ್ವವೇ ಮೊದಲಾದ ಸಂಬಂಧವನ್ನು ಸೂಚಿಸುತ್ತೆ ಇಲ್ಲಿ ದಯೆಯೇ ಘಟ್ಟಿಯಾಗಿ ನಾರಾಯಣ ಗಿರಿಯಾಗಿರುವುದು ಆದ್ದರಿಂದ ದಯೆಗೂ ನಾರಾಯಣತ್ವವು ಸಿದ್ಧಿಸುತ್ತೆ ಅಂತಲೂ ಇಲ್ಲಿ ಹೇಳಬಹುದು ಮತ್ತು ಪ್ರಪತಿ ಮಂತ್ರದ ಅದರಲ್ಲಿರುವಂತಹ ನಾರಾಯಣ ಶಬ್ದವನ್ನು ಇದು ಸೂಚಿಸುತ್ತೆ ಕೂಟಸ್ಥ ಎಂಬುವುದು ಅಲ್ಲಿ ಅದರ ನಿರ್ವಿಕಾರತ್ವವನ್ನು ತಿಳಿಸುತ್ತೆ ಹಾಗೆ ನಿರ್ವಿಕಾರನಾದ ಕೂಟಸ್ಥನ ಆಗಿದ್ದರೂ ಭಗವಂತನು ದಯೆಯಿಂದ ತಕ್ಷಣವೇ ಕರಗಿ ಹೋಗುವನಂತೆ ಇಲ್ಲಿ ನಮಂತಃ ಎಂಬುದು ಶರಣಾಗತಿಯನ್ನೇ ತಿಳಿಸುತ್ತೆ ದ್ರೋಹ ಭಕ್ತಿಯೋಗದಲ್ಲಿ ಮನಸ್ಸನ್ನು ತಡೆ ಹಿಡಿಯಬೇಕು ಯೋಗ ನಿರೋಧಃ ಅಂತ ಪತಂಜಲಿಗಳು ಸೂತ್ರದಲ್ಲಿ ಹೇಳಿದರು ಪ್ರಪನ್ನರಿಗೆ ಅದು ಇಲ್ಲದಿದ್ದರೂ ಭಗವಂತನಲ್ಲಿ ಪ್ರಾತಿಕೂಲ್ಯವನ್ನು ಬಿಡುವಂತಹ ಸಂಕಲ್ಪ ಅವರು ಮಾಡಬೇಕು ಮತ್ತು ಪ್ರಪನ್ನರು ಶಾಸ್ತ್ರದ ನಿಯಮಗಳನ್ನು ಬದುಕಿರುವವರೆಗೂ ತಪ್ಪದೇ ಪಾಲಿಸುವವರು ಎಂಬುದು ಸಹ ಇಲ್ಲಿ ಸೂಚಿತವಾಗಿದೆ ನಿರುದ್ಧ ತ್ವದ್ರೋಹಾಹ ಅಂತ ಹೇಳೋದ್ರಿಂದ ಪ್ರಾತಿಕೂಲ್ಯ ವರ್ಜನ ಅನ್ನುವಂತಹದ್ದನ್ನು ತಿಳಿಸ್ತಾರೆ ಮತ್ತು ಶಾಸ್ತ್ರ ನಿಯಮವನ್ನು ಪಾಲಿಸುವುದು ಸಹ ಇಲ್ಲಿ ಅದು ಕೂಡ ಅದರಲ್ಲಿ ಸೂಚಿತವಾಗಿದೆ ಅವರು ಸುತ ನೀತಿಂ ನಜಹತಿ ಹಾಗೇನಾದರೂ ಅಪರಾಧಗಳು ಸಂಭವಿಸಿದರೂ ಶಾಸ್ತ್ರಗಳು ಹೇಳುತ್ತೆ ಲಘುರ್ ಪ್ರಪನ್ನಸ್ಯ ರಾಜಪುತ್ರ ರಾಜಪುತ್ರಪರಾಧವತ್ ಅಂತ ಹೇಳಿಬಿಟ್ಟು ಒಬ್ಬ ರಾಜಪುತ್ರನು ಅಪರಾಧ ಮಾಡಿದರೆ ಮಹಾರಾಜನು ಅವನಿಗೆ ತೀವ್ರವಾದ ದಂಡೆ ದಂಡನೆಯನ್ನು ಕೊಡೋದಿಲ್ಲ ಲಘುವಾದ ದಂಡನೆಯನ್ನು ಕೊಟ್ಟು ಮುಗಿಸಿಬಿಡ್ತಾನೆ ಯಾಕೆಂದರೆ ಅವನಿಗೆ ಬಹಳ ಬೇಕಾದವನು ಹಾಗೆಯೇ ಪ್ರಪನ್ನನು ಸಹ ಭಗವಂತನಿಗೆ ಅದರಲ್ಲಿಯೂ ದಯಾದೇವಿಯಲ್ಲಿ ಶರಣಾಗತರಾದರಂತಹ ಪ್ರಪನ್ನರು ಭಗವಂತನಿಗೆ ತನ್ನ ಕೋಟಿಯಲ್ಲೇ ಅವರು ಸೇರಿದ್ದುದರಿಂದ ಬಹಳ ಅವರಿಗೆ ಅವನಿಗೆ ಹತ್ತಿರ ಆಗಿರೋದರಿಂದ ಅವರಿಗೆ ಅಪರಾಧಗಳು ಸಂಭವಿಸಿದರು ಬುದ್ಧಿಪೂರ್ವಕವಾಗಿ ಅಪರಾಧಗಳು ಸಂಭವಿಸಬಹುದು ಹಾಗೆ ಬಂದರೂ ಸಹ ಲಘುವಾದ ದಂಡನೆಯನ್ನು ಕೊಟ್ಟು ಅವರನ್ನು ಶುದ್ಧಿ ಮಾಡಿ ಭಗವಂತನು ಸ್ವೀಕಾರ ಮಾಡ್ತಾನೆ ಅದು ರಾಜಪುತ್ರ ನ್ಯಾಯ ಅಂತ ಹೇಳುವ ಹಾಗೆ ಲಘುರ್ ದಂಡ್ ಲಘುರ್ ದಂಡ ಪ್ರಪನ್ನಸ ರಾಜಪುತ್ರಪರಾಧವತ್ ಅನ್ನುವಂತಹ ನ್ಯಾಯದಂತೆ ಲಘುವಾದ ದಂಡ ಅಂತ ಹೇಳಲ್ಪಟ್ಟಿದ್ದೆ ಅದನ್ನು ಇಲ್ಲಿ ನೃಪತಿಸುತ್ತ ನೀತಿ ಅಂತ ಸ್ವಾಮಿ ಹೇಳ್ತಾರೆ ಇದು ದಯೆಯು ಚೇತನರಿಗೆ ಮಾಡುವಂತಹ ಬಹುದೊಡ್ಡ ಉಪಕಾರವಾಗಿದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ವಿವಿತ್ಸಾವೇತಾಳೀ ವಿಗಮ ಪರಿಶುದ್ಧೇ ಪಿಹೃದಯೇ ಪಟು ಪ್ರತ್ಯಾರ ಪ್ರಭೃತಿ ಪುಟಪಾಕ ಪ್ರಚಕಿತಮಂತಸ್ವಾಂ ನಾರಾಯಣ ಶಿಖರಿ ಕೂಟಸ್ಥಕರುಣೆ ನಿರುದ್ಧತ್ವದ್ರೋಹಾ ಸುತ ನೀತಿ ನ ಜಹತಿ ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः